ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಜಯಮ್ಮ ಅಂತ ಹೇಳಿ, ನಮ್ಮ ಯಜಮಾನರ ಹೆಸರು ಕುಮಾರ್. ನನಗೆ ಇಬ್ಬರು ಮಕ್ಕಳಿದ್ದಾರೆ. ನಾನು ಚಿತ್ರೇನವಂತ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾನು ಯೇಸುವನ್ನ ಹೆಂಗೆ ಕಂಡುಕೊಂಡೆ ಅಂತ ಹೇಳಿದ್ರೆ, ನನಗೆ ಮಕ್ಕಳಿರಲಿಲ್ಲ, 3 ವರ್ಷ ಮಕ್ಕಳಿರಲಿಲ್ಲ, ಹೊಟ್ಟೆಲಿ ಅಭಾಷಣ ಆಗೋಗ್ಬಿಡ್ತಾಯಿತ್ತು ನನಗೆ. ನಮ್ಮಮ್ಮ ಎಲ್ಲ ಹಾಸ್ಪಿಟ್ಲುಗಳಿಗೂ ಕರ್ಕೊಂಡೋದ್ರು, ಎಲ್ಲ ದೇವಸ್ಥಾನಕ್ಕೂ ಕರ್ಕೊಂಡೋದ್ರು, ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರಲ್ಲೆಲ್ಲ ಕರ್ಕೊಂಡೋದ್ರು. ಆದರೆ ನನಗೆ ಎಲ್ಲೂ ಕೂಡ ಬಿಡುಗಡೆ ಆಗಲಿಲ್ಲ. ನಾನು ಯಾಕೆ ನನಗೆ ಈ ಥರ ಆಯ್ತೈತೆ, ಏನು ತೊಂದರೆ ಅಂತ ಹೇಳ್ಬಿಟ್ಟು ತುಂಬ ಹೊಟ್ಟೆನೋವು ಬರೋದು ನನಗೆ. ಆವಾಗ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡ್ಸೋಕ್ಕೆ ಅಂತ ಹೋಗುವಾಗ ಸುಭಾಸ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಹೇಳಿದ್ರು, ನಿಮಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಐತೆ ಅಮ್ಮ, ಅದಕ್ಕೆ ನಿಮಗೆ ಮಕ್ಕಳು ಬದುಕೋಂತ ಇಲ್ಲ, ಅಭಾಷಣ ಆಗೋಯ್ತೈತೆ ನಿಮಗೆ, ನಿಮಗೆ ಮಕ್ಕಳಾಗೋದು ತುಂಬಾ ಕಡಿಮೆ ಅಂತ ಹೇಳಿದ್ರು. ಆವಾಗ ನಾವು ಯಾಕೆ ಹಿಂಗಾಯಿತು ಮತ್ತು ಏನು ಮುಂದೆ ಮಾಡೋದು ಅಂತ ಹೇಳಿಬಿಟ್ಟು ನಾವು ತುಂಬ ಕಷ್ಟ ಪ್ರಾಬ್ಲಮಲ್ಲಿ ಇರುವಾಗ ನಮ್ಗೆ ಯೇಸುಸ್ವಾಮಿ ಬಗ್ಗೆ ಒಬ್ಬರು ಸಹೋದರಿ ಹೇಳಿದ್ರು, ನೀನು ಈ ಥರ ಯೇಸುಸ್ವಾಮಿ ಹತ್ರ ಬಾ, ನಿನಗೆ ಮಕ್ಕಳು ಬದುಕತ್ತವೆ ಅಂತ ಹೇಳಿದ್ರು. ಅದೇ ರೀತಿ ನಾನು ನಂಬಿ ಯೇಸುಸ್ವಾಮಿನ ನಂಬಿಯೇ ಬಂದೆ, ನಾನು ಚರ್ಚಿಗೆ ಬಂದೆ, ನಾನು ದೇವ್ರ ಹತ್ರ ಹೇಳಿದೆ, ದೇವರೇ ನನಗೆ ಮಗು ಬದುಕೋದಾದರೆ ನಾನು ಜೀವ ಇರೋವರೆಗೂ ನೀನು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾನು ಅವತ್ತು ಪ್ರೇಯರ್ ಮಾಡಿದೆ. ಅದೇ ರೀತಿ ನಾನು ಚರ್ಚಿಗೂ ಬರ್ತಿದ್ದೆ. ಆವಾಗ ನನಗೆ ನನ್ನ ದೊಡ್ಡ ಮಗ ಹುಟ್ಟ, ದೊಡ್ಡ ಮಗ ಹುಟ್ಟಿ 2 ಮಕ್ಕಳು ಆದೋ ನನಗೆ. 2 ಮಕ್ಕಳಾದಮೇಲೆ ನಮ್ಮ ಜೀವನ ಇದೇ ಥರ ನಡೀತಾ ಇತ್ತು. ನಮ್ಮ ಯಜಮಾನರು ತುಂಬ ಕುಡಿತಾ ಇದ್ರು. ಕುಡಿತಾ ಇದ್ರು ಅಂದರೆ ಎಲ್ಲಿ ಬೇಕಂದ್ರಲ್ಲೇ ಬಿದ್ದೋಗ್ಬಿಡೋರು, ಬೆಳಗ್ಗೆ ಸಂಜೆ ಗಂಟ ದುಡಿಯೋದು, ನೈಟ್ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಕುಡ್ಕೊಂಬಿಡೋದು, ಎಲ್ಲಿ ಬೇಕಂದ್ರಲ್ಲೇ ಬಿದ್ದಿರೋದು, ಮನೆಗೇನು ತಂದುಕೊಡ್ತಿರಲಿಲ್ಲ, ಮಕ್ಕಳನ್ನ ಕೂಡ ನೋಡ್ತಾ ಇರಲಿಲ್ಲ, ಹೆಂಡತಿ ಮಕ್ಕಳು ಏನೂ ಕೂಡ ನೋಡ್ತಾ ಇರಲಿಲ್ಲ, ನೀ ತಿಂದ್ರ ಉಂಡ್ರ ಏನೂ ಕೇಳ್ತಾ ಇರಲಿಲ್ಲ. ನಮ್ಮನ್ನ 1 ಕೆಜಿ ಅಕ್ಕಿ ತರಬೇಕಾಯಿತು, ನಮ್ಮ ಜೀವನ ಮಾಡಬೇಕಾಗಿತ್ತು, ಅಂಥ ಪರಿಸ್ಥಿತಿಲಿ ಇತ್ತು ನಮ್ಮದು. ಮನೆಗೆ ತಂದಾಗ್ತೇನೆ ನಾವೇನು ಮಾಡಿದ್ವಿ, ಸಾಲ 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 ಅಂತ ಹೇಳ್ಬಿಟ್ಟು ತುಂಬಾ ಸಾಲ ಮಾಡ್ಕೊಂಡ್ವಿ. ಒಂದು ಕಡೆ ಸಾಲ, ಒಂದು ಕಡೆ ಕುಡ್ತತನ, ಒಂದು ಕಡೆ ಬಡಿಸ್ತಾನ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಆವಾಗ ಯೇಸುಸ್ವಾಮಿ ಹತ್ರ ಪ್ರೇಯರ್ ಮಾಡುವಾಗ ದೇವರು ನಮ್ಮ ಯಜಮಾನರ ಹೃದಯದಲ್ಲಿ ಮಾತಾಡಿದ್ರು, ಅವರು ಕುಡಿಯೋದ್ರಿಂದ ಬಿಡುಗಡೆ ಮಾಡಿದ್ರು, ಸಾಲನೂ ತೀರ್ಸೋಕ್ಕೆ ಸಹಾಯ ಮಾಡಿದ್ರು, ನಮ್ಮೆಲ್ಲ ಕಷ್ಟಗಳು ದೇವರು ತೀರಿಸಿದ್ರು, ದೇವರು ನಮ್ಮನ್ನ ಚೆನ್ನಾಗಿ ಒಂದು ಆಶೀರ್ವಾದಕರವಾಗಿಟ್ರು. ಇದೇ ರೀತಿ ಇರಬೇಕಂದ್ರೆ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿರಬೇಕಂದ್ರೆ ನಮಗೆ ಬೆಂಗಳೂರಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋದಾಗ ಆ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡುವಾಗ ಹೇಳಿದ್ರು 1.5 ಲಕ್ಷ ಖರ್ಚಾಯ್ತೈತೆ, ಆ 1.5 ಲಕ್ಷ ಖರ್ಚಾಯ್ತೈತೆ, ಅವ್ರಿಗೆ ಆಪ್ರೇಷನ್ ಆಗಲೇಬೇಕು, ಇಲ್ಲಾಂದರೆ ಅವ್ರಿಗೆ ಹೊಂದ ಮಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಯ್ತೈತೆ ಅಂತ ಹೇಳಿದ್ರು. ಆವಾಗ 1.5 ಲಕ್ಷ ಹೆಂಗೆ ಹಂಚೋದು ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನರು ತುಂಬ ಅಳುತ್ತಾ ಇರುವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಮ್ಮ ಎಲ್ಲ ಫೋನ್ ಮಾಡಿ ಅವ್ರು ಹೇಳಿದ್ರು, ನಾವಿದ್ದೀವಿ, ನೀವು ಯಾಕೆ ಹೆದರ್ಕೋತೀರ, ಸಾಲ ಆದರೂ ಪರವಾಗಿಲ್ಲ, ನಾವು ನಿಮ್ಗೆ ಆಪ್ರೇಷನ್ ಆಗೋ ಥರ ನಾವು ಹೆಂಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಮನುಷ್ಯರಿಗಿಂತ ದೇವರು ದೊಡ್ಡನು, ನಮ್ಮನ್ನು ನಡೆಸಿದಂಥ ದೇವರು ಆ ದಿನದಲ್ಲೂ ಕೈ ಬಿಡಲಿಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗಿ ರಾಜರಾಜೇಶ್ವರಿ ಹಾಸ್ಪಿಟ್ಲಲ್ಲಿ ನಮ್ಮ ಯಜಮಾನರನ್ನ ಅಡ್ಮಿಟ್ ಮಾಡಬೇಕಂದ್ರೆ ದೇವರು ಡಾಕ್ಟರ್ ಹೃದಯದಲ್ಲೂ ಕೂಡ ಮಾತಾಡಿದ್ರು. ಆ ಡಾಕ್ಟ್ರ್ ಹೇಳಿದ್ರು, ಬೇಡಮ್ಮ ನೀವು 1.5 ಲಕ್ಷ ಖರ್ಚು ಮಾಡೋದು ಬೇಡ, ಫ್ರೀಯಾಗಿ ಆಪ್ರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ 1 ರೂಪಾಯಿನೂ ಖರ್ಚಾಗದೇ ಇರೋಂತೆ ಆಪ್ರೇಷನ್ ಮಾಡಿದ್ರು. 1 ತಿಂಗಳು ಹಾಸ್ಪಿಟ್ಲಲ್ಲಿ ಹಾಕೊಂಡಿದ್ದೆ ನಾನು. ಆ ಮಕ್ಕಳು ಒಂದು ಕಡೆ, ನಾವು ಒಂದು ಕಡೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಅವ್ರಿಗೆ ಶುಗರ್ ಇರೋದ್ರಿಂದ ಶುಗರ್ ಹೆಚ್ಚಾಗೋದು ಕಮ್ಮಿ ಆಗೋದು, 15 ದಿನ ಅಡ್ಮಿಟ್ ಮಾಡಿದ್ರು, ಡಾಕ್ಟ್ರ್ ಹೇಳೋರು ಇವತ್ತು ಆಪ್ರೇಷನ್ ಮಾಡ್ತೀವಿ ಅನ್ನೋರು, ಶುಗರ್ ಬಂದು ಚೆಕ್ ಮಾಡೋರು, ಇಲ್ಲಮ್ಮ ಶುಗರ್ ಜಾಸ್ತಿ ಐತೆ ಆಪ್ರೇಷನ್ ಮಾಡೋಕ್ಕಾಗಲ್ಲ, ನಾಳೆ ಆಪ್ರೇಷನ್ ಮಾಡ್ತೀವಿ ಅನ್ನೋರು, ತಿರ್ಗಾ ನಾಳೆ ಬಂದು ಚೆಕ್ ಮಾಡೋರು ಆಪ್ರೇಷನ್ ಮಾಡ್ತೀವಿ ಅನ್ನೋರು, ತಿರ್ಗಾ ಸಾಯಂಕಾಲ ಬಂದು ಆಪ್ರೇಷನ್ ಆಗೋಲ್ಲ, ಇದು ಶುಗರ್ ಜಾಸ್ತಿ ಐತೈತೆ ಅಂತ ಹೇಳೋರು. ಆದರೆ ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿದೆ, ದೇವರೇ ಇಷ್ಟೊಂದು ತೊಂದರೆಗಳಿದೆಯಲ್ಲ, ಇಷ್ಟೊಂದು ಹೋರಾಟಗಳಿದೆಯಲ್ಲ ಯೇಸಪ್ಪ, ನೀನೇ ಸಹಾಯ ಮಾಡು ಸ್ವಾಮಿ, ನಮಗೆ ಅಂತ ಯಾರೂ ಇಲ್ಲಪ್ಪ, ನೀನೇ ನಮಗೆ ಎಲ್ಲವೂ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಪ್ರೇಯರ್ ಮಾಡುವಾಗ ಆ ದೇವರು ಆ ದಿನದಲ್ಲಿ ನನಗೆ ಸಹಾಯ ಮಾಡಿದ್ರು. ಅವ್ರ ಆಪ್ರೇಷನ್ ಆಗೋಂತೆ ದೇವ್ರು ಸಹಾಯ ಮಾಡಿ ಆ ದಿನದಲ್ಲಿ ಆಪ್ರೇಷನ್ ಆಯಿತು. 1 ತಿಂಗಳು ಹಾಸ್ಪಿಟ್ಲಲ್ಲಿ ಹಾಕ್ಕೊಂಡಿದ್ದೆ ನಾನು, 1 ತಿಂಗಳು ಹಾಸ್ಪಿಟ್ಲಲ್ಲಿ ಹಾಕ್ಕೊಂಡಿದ್ದು, ಮನೆಗೆ ಕರ್ಕೊಂಡು ಬಂದ್ವಿ. ಆ ಡಾಕ್ಟ್ರು ಹೇಳಿದ್ರು 3 ತಿಂಗಳು ಗಾಡಿ ಓಡಿಸ್ಬಾರ್ದು ಅಂತೇಳಿ, ಯಾಕೆಂದರೆ ಅವ್ರಿಗೆ ಬೆನ್ನಲ್ಲಿರೋ ಮೂಳೆ ಆಪ್ರೇಷನ್ ಆಗಿರೋದು, ಅದರಿಂದ ಆಟ ಓಡಿಸಿದ್ರೆ ಬೆನ್ನಲ್ಲಿರೋ ಮೂಳೆ ಬಿಟ್ಟೋಗ್ಬಿಡುತ್ತೆ, ನೀವು ಆಟ ಓಡಿಸ್ಬಾರ್ದು ಅಂತ ಹೇಳಿದ್ರು. ಆದರೆ 4 ತಿಂಗಳು 3 ತಿಂಗಳು ಅವ್ರ ಮನೇಲಿ ಬೆಡ್ ರೆಸ್ಟ್ ತಗೋಬೇಕಾಯಿತು. ನಮ್ಮ ಜೀವನ ಹೇಗೆ ನಡೀತೈತೆ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಆದರೆ ದೇವ್ರ ಅಂಥ ಪರಿಸ್ಥಿತಿಲೂ ದೇವ್ರು ನಮ್ಮನ್ನು ನಡೆಸಿದ್ರು, ನಮ್ಮನ್ನು ಕೈ ಬಿಡದಂತೆ ಕಾಪಾಡಿದ್ರು, 1 ದಿನವೂ ಕೂಡ ಕೊರತೆ ಇಲ್ಲದಂತೆ ದೇವ್ರು ನಮ್ಮನ್ನು ನಡೆಸಿದ್ರು. ಇದೇ ರೀತಿ ಇರುವಾಗ ಅವ್ರ ಕೆಲಸಕ್ಕೆ ಆಟೋ ಓಡಿಸೋಕ್ಕೆ ಅಂತ ಹೋಗ್ಬೇಕಂದ್ರೆ ಅವ್ರಿಗೆ ಕೊರೋನಾ ಸ್ಟಾರ್ಟ್ ಆಗಿತ್ತು. ಅವಾಗ 1-3 ತಿಂಗಳು ಮನೇಲಿದ್ದು ಕೆಲಸಕ್ಕೆ ಅಂತ ಹೋದ್ರು, ಕೆಲಸಕ್ಕೆ ಅಂತ ಹೋಗುವಾಗ ಕೊರೋನಾ ಸ್ಟಾರ್ಟಾಗಿ ಅವ್ರಿಗೆ 1 ದಿನ ಹುಷಾರಿಲ್ದಂಗಾಯಿತು, ತುಂಬ ಹುಷಾರಿ, ಜ್ವರ ಬಂದಿತ್ತು ಅವ್ರಿಗೆ. ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇರುವಾಗ ಅವ್ರನ್ನ ಅಡ್ಮಿಟ್ ಮಾಡಬೇಕಂದ್ರೆ ಅವರು ಸುಭಾಷ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾಯ್ತು ಅವ್ರನ್ನ. ಆದರೆ ಅವ್ರ ಡಾಕ್ಟ್ರ್ ಏನು ಮಾಡಿದ್ರು, ಅಡ್ಮಿಟ್ ಮಾಡ್ಕೊಂಡಿಲ್ಲ ಅವ್ರನ್ನ, ಯಾಕೆಂದರೆ ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಕೊರೋನಾ ಚೆಕಪ್ ಮಾಡಿಸ್ಕೊಬನ್ರಿ, ಇಲ್ಲದೇ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು.
ನಾವು ಹಾಸ್ಪಿಟಲ್ಗೆಂತ ಕರ್ಕೊಂಡು ಹೋಗುವಾಗ ಅವರ ಪರಿಸ್ಥಿತಿ ಹೋಗುವಾಗಲೇನೇ ತುಂಬಾನೇ ತೊಂದರೆಯಾಗಿತ್ತು ಯಾಕೆಂದ್ರೆ ಅವರು ನಿಂತುಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಸುಸ್ತಾಗಿತ್ತು ಯಾಕೆಂದ್ರೆ ಅವರಿಗೆ ಬಿಳಿ ರಕ್ತ ಕಮ್ಮಿಯಾಗಿ ಹೋಗ್ಬಿಟ್ಟಿತ್ತು ಅಶೋಕ ಹಾಸ್ಪಿಟಲ್ಗೆನೇ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳ್ಳದೆ ಹೋದ್ರು ಆಗಲ್ಲ ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ನಾವು ಸುಭಾಸ ಕರ್ಕೊಂಡು ಹೊರಟೋಗ್ಬಿಟ್ರಿ ಅಂತ ಅವರೇ ಬರ್ಕೊ ಕೊಟ್ಬಿಟ್ರು ಆದರೆ ಸುಭಾಸ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಂದ್ರೆ ಅವರು ಕೂಡ ನಮ್ಮನ್ನ ಅವರನ್ನ ಅಡ್ಮಿಟ್ ಮಾಡ್ಕೊಂಡಿಲ್ಲ ಇದ್ರೆ ರಾಮನಗರದಲ್ಲಿ ಹೋಗಿ ಕೊರೋನಾ ಚೆಕಪ್ ಮಾಡ್ಕೊಂಡು ಬನ್ನಿರಿ ಅಮ್ಮಕ್ಕೆ ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳಿದ್ರು ಆವಾಗ ಅಲ್ಲಿ ಹೋಗಿ ಚೆಕಪ್ ಮಾಡಬೇಕಂದ್ರೆ ಅವರು ಏನು ರಿಪೋರ್ಟ್ ಹೇಳಲಿಲ್ಲ ಇವರು ಕೊರೋನಾ ಐತೆ ಅಂತ ಹೇಳಿಬಿಟ್ಟು ಚೆಕಪ್ ಮಾಡಿಬಿಟ್ಟು ರಿಪೋರ್ಟೇ ಬಂದಿರಲಿಲ್ಲ ಕೊರೋನಾ ಐತೆ ಅಂತ ಹೇಳಿಬಿಟ್ಟು ತಕೊಂಡು ಹೊರಟೋಗ್ಬಿಟ್ರು ಅಲ್ಲಿ ತಕೊಂಡು ಹೊರಟಾಗಿ ರಾಜರಾಜೇಶ್ವರಿಗೆ ಹಾಕೊಂಡ್ಬಿಟ್ರು ನನಗೆ ನಾನು ಅವತ್ತು ಮನೆಗೆ ಬಂದೆ ಅವತ್ತು ಬೆಳಿಗ್ಗೆ ಅವತ್ತು ಬೆಳಿಗ್ಗೆ ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾನು ತುಂಬ ಸುಸ್ತಾಯ್ತೈತೆ ನನ್ನ ಕೈಲಿ ಕೂತ್ಕೊಳ್ಳೋಕೆ ಆಯ್ತಾ ಇಲ್ಲ ನನ್ನ ಕೈಲಿ ನಡೆಯೋಕೆ ಆಯ್ತಾ ಇಲ್ಲ ತುಂಬಾನೇ ಸುಸ್ತಾಯ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಫೋನ್ ಮಾಡಿ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ಏನು ಏನು ಮಾಡೋದು ಎತ್ತ ಹೋಗೋದು ಇನ್ನು ಯಾರಿಲ್ಲ ನನಗೆ ಒಬ್ಬಳೇ ಇದ್ದೀನಿ ಕೊರೋನಾ ಟೈಮಲ್ಲಿ ಯಾರು ನಮ್ಮ ಮನೆಗೆ ಬರೋಕ್ಕೂ ಇಲ್ಲಿ ಎದುರ್ಕೊತಾ ಇದ್ರು ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾನು ದೇವರತ್ರ ಪ್ರೇಯರ್ ಮಾಡ್ತಾನೆ ಇದ್ದೆ ನಾನು ದೇವರೇ ಏನಾದರೂ ಸಹಾಯ ಮಾಡು ಯೇಸಪ್ಪ ಅಂತ ಹೇಳಿ ಪ್ರೇಯರ್ ಮಾಡ್ತಾ ಇರುವಾಗ ಅವರು ಹಂಗೆ ಹೋಯ್ತಾನೆ ಇತ್ತು ಆದರೆ ಅವರು ಎರಡು ದಿನ ಕಳಿತು ಅವರು ಮೆಡಿಷನೇ ಕೊಡಲಿಲ್ಲ ಅವರಿಗೆ ಬಿಳಿ ರಕ್ತ ಕಮ್ಮಿ ಆಗಿದ್ರಿಂದ ಅವರು ಮೆಡಿಷನ್ ಕೊಡದೇನೆ ಅವರು ತಕೊಂಡು ಹೋಗಿ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು ಅವರಿಗೆ ತುಂಬಾನೇ ಸುಸ್ತಾಯ್ತಾಯಿತು ಅವರು ಫೋನ್ ಮಾಡಿ ಅಳರು ನಾನು ಹಾಸ್ಪಿಟಲ್ ಹತ್ರ ಹೋಗಿ ಆ ಡಾಕ್ಟರ್ಗಳ ಹತ್ರ ಎಲ್ಲ ಕೇಳ್ಕೊತಾ ಇದ್ದೆ ನಮ್ಮ ಯಜಮಾನ್ರಿ ಥರ ಬಡ್ಕೊತಾ ಇದ್ದಾರೆ ಒಳಗಡೆ ಏನಾದರೂ ಮಾಡ್ರಿ ಅವ್ರಿಗೆ ಬಿಳಿ ರಕ್ತ ಕಮ್ಮಿ ಆಗೋಗೈತೆ ಸಿಕ್ಕಾಪಟ್ಟೆ ಸುಸ್ತಾಯ್ತೈತೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳುವಾಗ ಅವ್ರು ಹೇಳಿದ್ರು ಇಲ್ಲಮ್ಮ ನಾವು ಸುಸ್ತಕ್ಕೆಲ್ಲ ಮೆಡಿಷನ್ ಕೊಡಲ್ಲ ನಮಗೇನಿದ್ರು ಕೊರೋನಾಗೆ ಮಾತ್ರ ಮೆಡಿಷನ್ ಕೊಡೋದು ಅಂತ ಹೇಳಿದ್ರು ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಇದ್ದಿದ್ದು ನೋಡಿದ್ರೆ ಅವ್ರ ಕೈಲಿ ಮಾತಾಡೋಕ್ಕೂ ಆಯ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ಬಂದ್ಬಿಟ್ಟೆ ನನಗೆ ಮನೇಲಿ ಇರೋಕೆ ಆಯ್ತಾ ಇರಲಿಲ್ಲ ನನಗೆ ಏನು ಮಾಡಲಿ ಎಲ್ಲರೂ ಹೇಳೋರು ನಿಮ್ಮ ಯಜಮಾನರು ಸತ್ತೋಗ್ಬಿಡ್ತಾರೆ ಅವ್ರನ್ನ ಹೋಗಿ ಕರ್ಕೊಂಡು ಬಂದ್ಬಿಡ್ರಿ ಅಂತ ಹೇಳ್ತಿದ್ರಿ ಎಲ್ಲರೂ ಆದರೆ ಇನ್ನು ಕೆಲವರು ಹೇಳೋರು ಕರ್ಕೊಂಡು ಬಂದರೆ ಏನು ಮಾಡ್ತೀರಾ ನೀವು ಕೊರೋನಾ ಇರೋದ್ರಿಂದ ಯಾವ ಹಾಸ್ಪಿಟ್ಲು ಕರ್ಕೊಂಡು ಹೋಗ್ತೀರಾ ಲಕ್ಷಾಂತರ ರೂಪಾಯಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡೋರು ನಾನು ಹೋಗೋದು ರಾಜರಾಜೇಶ್ವರಿ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಎಲ್ಲ ಡಾಕ್ಟ್ರ್ ಹತ್ರನೂ ಕೇಳೋದು ಅಳೋದು ತಿರ್ಗಾ ಮತ್ತೆ ರಾಮನಗರ ಹೋಗೋದು ಅಲ್ಲಿ ಎಲ್ಲ ಡಾಕ್ಟ್ರ್ ಹತ್ರನೂ ಕೇಳ್ಕೊಳ್ಳೋದು ನಮ್ಮ ಯಜಮಾನ್ರ ಈ ಥರ ಬಡ್ಕೊತಾ ಇದ್ದಾರೆ ಏನಾದರೂ ಹೋಗಿ ಮೆಡಿಷನ್ ಕೊಡ್ರಿ ಅಂತ ಎಷ್ಟೆಷ್ಟೋ ಹೋಗಾರ್ದೆ ನಾನು ಯಾರೂ ಕೂಡ ನಮ್ಮ ಯಜಮಾನ್ರ ಸಹಾಯಕ್ಕೆ ಹೋಗಲಿಲ್ಲ ಆದರೆ ನಾನು ದೇವ್ರ ಹತ್ರ ನಾನು ನನ್ನ ಮಕ್ಕಳು ಕಣ್ಣೀರಿಂದ ಪ್ರೇಯರ್ ಮಾಡಿದ್ವಿ ದೇವರೇ ಮನುಷ್ಯರೆಲ್ಲ ಕೈ ಬಿಟ್ಬಿಟ್ರಿ ಯಸಪ್ಪ ನೀನು ನಮ್ಮನ್ನು ಕೈ ಬಿಡಬೇಡ ನೀನು ನಮ್ಮನ್ನು ಕೈ ಬಿಟ್ಬಿಟ್ರೆ ನಮ್ಮನ್ನ ಕಾಪಾಡೋಕ್ಕೆ ಯಾರೂ ಇಲ್ಲ ಯಸಪ್ಪ ಅಂತ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡ್ತಾ ಇರುವಾಗ ಒಂದು ವಾರ ಅವರು ಬರೀ ಬಡ್ಕೊಳ್ಳೋದೇ ಆಗಿತ್ತು ನಮ್ಮ ಯಜಮಾನರು ಏನು ತಿಂತಿರಲಿಲ್ಲ ಏನು ಕುಡಿತಿರಲಿಲ್ಲ ಅವರು ಏನು ತಿಂದರೂ ವಾಮಿಟ್ ಆಗ್ತಿತ್ತಂತೆ ಅವ್ರು ಹೇಳೋರು ಅಮ್ಮ ನಾನು ಸಾಯಿಸ್ಬಿಡ್ತಾರೆ ನಾನು ಕರ್ಕೊಂಡು ಹೊಂಟೋಗ್ಬಿಡು ನಾನು ಇಲ್ಲಿ ಇರೋಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳೋರು ಯಾಕೆಂದರೆ ಮೊದಲನೇ ಕೊರೋನಾ ಬಂದಾಗ ಅಷ್ಟು ಯಾರೂ ಅಷ್ಟಾಗಿ ಬದುಕಿಲ್ಲ ಫಸ್ಟ್ನೇ ಕೊರೋನಾ ಬಂದಾಗ ಎಲ್ಲರೂ ಸತ್ತೋದ್ರು ಆವಾಗ ನನಗೆ ತುಂಬ ಭಯ ಆಯಿತು ಯಾಕಂದರೆ ನ್ಯೂಸಲ್ಲೆಲ್ಲ ನೋಡಬೇಕಂದ್ರೆ ಸತ್ತೋಗಿರೋರನ್ನ ಅವ್ರ ಕುಟುಂಬದವ್ರಿಗೂ ಕೂಡ ತೋರಿಸ್ತಾ ಇರಲಿಲ್ಲ ಅವರು ತಗೊಂಡೋಗಿ ಅವರು ಏನು ಮಾಡಿದ್ರು ಒಂದು ಗುಂಡಿ ಒಳಗಡೆ ಎಷ್ಟು ಬರ್ತಿದ್ರು ಅದನ್ನೆಲ್ಲ ನೋಡುವಾಗ ನಮ್ಮ ಯಜಮಾನ್ರು ಹಿಂಗೆ ಮಾಡಿಬಿಡ್ತಾರೇನೋ ನಮ್ಮ ಮುಖನೇ ತೋರಿಸಲ್ವೇನೋ ನಮ್ಮ ಯಜಮಾನ್ರು ಹಿಂಗೆ ಆಗೋತಾರೇನೋ ಅಂತ ಹೇಳ್ಬಿಟ್ಟು ತುಂಬಾ ಅಳುತ್ತಾ ಇದೆ ನಾನು ಆ ಥರ ಅಳುವಾಗ ನನ್ನ ಸಹಾಯಕ್ಕೆ ಯಾರೂ ಕೂಡ ಬರಲಿಲ್ಲ ದೇವರು ನನ್ನ ಜೊತೆ ಇದ್ದರು ಅದರಿಂದ 15 ದಿನ ನಮ್ಮ ಯಜಮಾನ್ರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ ನಾನು ಅಲ್ಲಿದ್ದರು ಅಡ್ಮಿಟ್ ಆಗಿದ್ದರು ಓ ಕೊರೋನಾ ಅಂದ್ಬಿಟ್ಟು ತಗೊಂಡೋಗಿ ಹಾಕಿದಾಗ ಅವ್ರ ಮುಖ ನೋಡಿದ್ದು ನಾನು 15 ದಿನಗಂಟ ನನ್ನ ಯಜಮಾನ್ರ ಮುಖನೇ ನೋಡಿಲ್ಲ ನಾನು ಪ್ರೇಯರ್ ಮಾಡ್ತಾ ಇದ್ದಿದ್ದು ಒಂದೇ ಯೇಸಪ್ಪ ಜೀವ ಕೊಟ್ಟಂಥ ದೇವರು ನೀನು ಅವ್ರ ಜೀವಂತವಾಗಿ ಅವ್ರ ವಾಪಸ್ ಹಾಸ್ಪಿಟ್ಲಿಂದ ಮನೆಗೆ ಬರಬೇಕು ಅವ್ರ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಪ್ರೇಯರ್ ಮಾಡ್ತಾನೆ ಇದ್ದೆ ಎಲ್ಲರನ್ನೂ ಕೇಳಿಕೊಂಡೆ ಯಾರೂ ಕೂಡ ನಮ್ಗೆ ಅವಾದಿಂದಲ್ಲಿ ಸಹಾಯಕ್ಕೆ ಬರಲಿಲ್ಲ ಆದರೆ ಮನುಷ್ಯರು ಕೈ ಬಿಟ್ಟರೂ ದೇವರು ನಮ್ಮನ್ನು ಕೈ ಬಿಡದಂತೆ ಕಾಪಾಡಿದ್ರು ಕೊರೋನಾ ಆಗಿರುವಂತಹ ಸಮಯದಲ್ಲಿ ದೇವರು ಅವ್ರಿಗೆ ಬಲ ಕೊಟ್ಟರು ಅವ್ರು ತಿನ್ನುವ ಆಹಾರದಲ್ಲಿ ಬಲ ಕೊಟ್ಟರು ಎಲ್ಲದರಲ್ಲೂ ಅವ್ರನ್ನ ಕಾಪಾಡಿ 15 ದಿನ ಆದಮೇಲೆ ಅವ್ರು ಜೀವಂತವಾಗಿ ಮನೆಗೆ ಬಂದರು ನಮ್ಮ ಮನೆ ಹತ್ರ ಇರೋಲ್ಲ ಹೇಳ್ತಾ ಇದ್ರು ಅವ್ರಿಗೆ ಸುಗರು ಅವ್ರ ಕೊರೋನಾದಿಂದ ಅವ್ರ ಮನೆಗೆ ಬರಲ್ಲ ನಿನ್ನ ಜೀವನ ಇಷ್ಟೇ ನಿನ್ನ ಹಣೆಯಲ್ಲಿ ಬರ್ದಂಗೆ ಆಯ್ತೈತೆ ನೀನು ಇದ್ದು ಬಿಡು ಅಂತ ಆದರೆ ನಾನು ಎಲ್ಲರಿಗೂ ಹೇಳ್ತಿದ್ದೆ ಇಲ್ಲ ನಾನು ನಂಬಿರೋಂಥ ದೇವರು ನನ್ನನ್ನು ಕೈ ಬಿಡಲ್ಲ ನಮ್ಮ ಯಜಮಾನರು ಜೀವಂತವಾಗಿ ಬಂದೇ ಬರ್ತಾರೆ ಅನ್ನುವಂಥ ಆ ನಂಬಿಕೆಯಲ್ಲಿ ಆಗಲು ಇರಲು ದೇವ್ರ ಹತ್ರ ನಾನು ಪ್ರೇಯರ್ ಮಾಡ್ತಾ ಇದ್ದೆ ದೇವರೇ ಜನ ಎಲ್ಲ ಈ ಥರ ಅವ್ರು ಬದುಕಲ್ಲ ಅಂತ ಹೇಳ್ತಾರೆ ಯೇಸಪ್ಪ ನೀನೇ ಅವ್ರಿಗೆ ಜೀವ ಕೊಟ್ಟು ನೀನು ಅವ್ರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸು ಯೇಸಪ್ಪ ಅಂತ ಹೇಳ್ಬಿಟ್ಟು ನಾನು ಪ್ರೇಯರ್ ಮಾಡ್ತಾನೇ ಇದ್ದೆ ಆದರೆ ಅವರು ಅವ್ರನ್ನ ದೇವರು ಅದೇ ರೀತಿ ಅವ್ರಿಗೆ ಜೀವಂತವಾಗಿ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದರು ತುಂಬಾ ಸಣ್ಣ ಆಗಿದ್ರು ಅವ್ರಿಗೆ ಏನಂದ್ರೆ ಏನು ಇರಲಿಲ್ಲ ಮುಖ ಎಲ್ಲ ಇದು ಇಳಿದೋಗ್ಬಿಟ್ಟಿತ್ತು ತುಂಬಾ ಸಣ್ಣ ಆಗಿದ್ರು ಆದರೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದ್ರು ಅಂದರೆ ಆಪರೇಷನ್ ಆದಾಗ ಅಲ್ಲೇ ಸತ್ತೋಗ್ಬಿಡ್ಬೇಕಾಯ್ತು ಆದರೂ ದೇವರು ಅಲ್ಲೂ ಜೀವ
ಕೊಟ್ಟು ಕಾಪಾಡಿದ್ರು ಕೊರೋನಾ ಆಗಿರುವಾಗ ಎಲ್ಲರೂ ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರು ನಮ್ಮ ಯಜಮಾನರನ್ನ ಆದ್ರೆ ನಮ್ಮ ಯಜಮಾನರು ಸಹಾಯಕ್ಕೆ ದೇವರು ಬಿಡದೇನೆ ದೇವರು ಅಂತ ಕೊರೋನಾ ಟೈಮಲ್ಲೂ ಕೂಡ ದೇವರು ನಮ್ಮ ಯಜಮಾನರನ್ನ ಜೀವಿತವಾಗಿ ಕರ್ಕೊಂಡು ಬಂದ್ರು ನಾವು ಯೇಸುವಿನ ನಂಬಿಲ್ಲ ಅಂದಿದ್ರೆ ನಮ್ಮ ಯಜಮಾನರು ಇವತ್ತು ಜೀವಂತವಾಗಿ ಇರ್ತಾ ಇರಲಿಲ್ಲ ನಮ್ಮ ಕುಟುಂಬವಾಗಿ ನಾವು ಯೇಸುಸ್ವಾಮಿನ ನಂಬಿದೀವಿ ಅಂದ್ರೆ ಅದು ಯೇಸುಸ್ವಾಮಿನೇ ಕಾರಣ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಇಷ್ಟೋ ಅದ್ಭುತಗಳಿಗಾಗಿ ದೇವರಿಗೆ ಕೋಟಿ ಅನುಕೋಟಿ ಸ್ತೋತ್ರ ಆಮೆನ್.